ನಮಸ್ಕಾರ ದಣಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ ನಿಮಗೆಲ್ಲರಿಗೂ ಡೆಸ್ಟಿನಿ ಹಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬಂದಿರುವ ಪ್ಲೇಸು ಹೈದ್ರಾಬಾದಲ್ಲಿರುವ ಚಾರ್ಮಿನಾರ್ ಈ ಹೈದರಾಬಾದು ಮೊದಲು ಆಂಧ್ರಾಗೆ ಸೇರಿತ್ತು ಇವಾಗ ಎರಡು ಡಿವೈಡ್ ಆಗಿ ಅದು ತೆಲಂಗಾಣ ಕ್ಯಾಪಿಟಲ್ ಆಗಿದೆ ಆಂಧ್ರ ಬೇರೆ ಆಗಿದೆ ತೆಲಂಗಾಣ ಬೇರೆಯಾಗಿದೆ ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ನಮಗೆ ಹೆಂಗೆ ಬೆಂಗಳೂರಲ್ಲಿ ಒಂದು ವಿಧಾನಸೌಧ ಬೆಂಗಳೂರು ಅಂದರೆ ವಿಧಾನಸೌಧನ ಒಂದು ಹೈಲೈಟಾಗಿ ತೋರಿಸ್ತಾರೆ ಅದೇ ಥರ ಹೈದರಾಬಾದ್ ಅಂದರೆ ಚಾರ್ಮಿನಾರನ ತೋರಿಸ್ತಾರೆ ಹೈದರಾಬಾದಿಗೆ ಹೋಗಿರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಚಾರ್ಮಿನಾರನ್ನ ನೋಡ್ಕೊಂಡೇ ಬರೋವಂಥದ್ದು ಮತ್ತು ಈ ಪ್ರದೇಶದ ವಿಶೇಷತೆ ಏನು ಮತ್ತು ಇಲ್ಲಿಗೆ ಹೋಗ್ಬೇಕಂದ್ರೆ ಯಾವ ಥರ ಹೋಗಬೇಕು ಇದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಪ್ಲ್ಯಾನ್ ಮಾಡ್ತಾ ಇರ್ತೀರ ಅವ್ರಿಗೆಲ್ಲ ಶೇರ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾವು ತಿಳ್ಕೊಳ್ಳೋಣ ಈ ಪ್ರದೇಶಕ್ಕೆ ಅಂದರೆ ಈ ಈ ಒಂದು ಈ ಬಿಲ್ಡಿಂಗಿಗೆ ಚಾರ್ ಮಿನಾರ್ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಚಾರ್ ಮಿನಾರ್ ಅಂದರೆ ಚಾರ್ ಅಂದರೆ ಹಿಂದಿಲಿ ಈಗ ಹೈದರಾಬಾದಲ್ಲಿ ಆಳ್ತಿದ್ದಂಥವ್ರು ಕಂಪ್ಲೀಟಾಗಿ ನಿಜಾಮ್ರು ಅದು ಗೊತ್ತೇ ಇರುತ್ತೆ ಓಕೆನಾ ನಿಜಾಮ್ಸ್ ಅಂದರೆ ಮುಸಲ್ಮಾನ್ಸ್ರು ಅವರು ಚಾರ್ ಮಿನಾರ್ ಅಂತ ಅಂದರೆ ಮಿರಾ ಮಿನಾರ್ ಅಂದರೆ ಗುಂಬಝು ಆಯಿತಾ ಅಂದರೆ ನಾಲ್ಕು ಪಿಲ್ಲರ್ ಅಂತಂತಲೂ ನೀವು ಹೇಳ್ಬೋದು ಪ್ಲಸ್ ಚಾರ್ ಅಂದರೆ ನಾಲ್ಕು ನಾಲ್ಕು ಪಿಲ್ಲರ್ ಇರೋವಂಥ ಒಂದು ಮಿನಾರ್ ಕಟ್ಟಿದ್ದಾರೆ ಅದಕ್ಕೆ ಚಾರ್ ಮಿನಾರ್ ಅಂತ ಅಂತ ಹೆಸರು ಬಂದಿದೆ ಇದನ್ನು ಸ್ಟಾರ್ಟ್ ಮಾಡಿದ್ದು ಕಾರಣ ಏನಂತಂದರೆ ಆಗಿನ ಕಾಲದಲ್ಲಿ ಫಿಫ್ಟೀನ್ ಏಯ್ಟಿ ನೈನಲ್ಲಿ ಪ್ಲೇಗ್ ಅನ್ನೋದು ಒಂದು ಮಹಾಮಾರಿ ಇತ್ತು ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಪ್ಲೇಗ್ ಖಾಯಿಲೆ ತುಂಬ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ತಿತ್ತು ಇಲಿಗಳಿಂದ ಬಂದಂಥ ಒಂದು ಕಾಯಿಲೆ ಅದು ಆ್ಯಕ್ಚುಲಾಗಿ ಆ ಟೈಮಲ್ಲಿ ಅಲ್ಲಿ ತುಂಬ ಜಾಸ್ತಿ ಆಗ್ತಿದ್ದ ಕಾರಣ ಅವ್ರ ದೇವರಾದಂಥ ಅಲ್ಲಾಹೂಗೆ ಅವರು ಆಗಿನ ರಾಜ ಆದಂಥ ಖುಷ್ದಿಲ್ ಶಾ ಅವರು ಕೂತ್ಕೊಂಡು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿದರಂತೆ ಆ ಜಾಗಕ್ಕೆ ಇವರು ಚಾರ್ ಮಿನಾರನ್ನ ಕಟ್ಟಿದ್ದಾರೆ ಫಿಫ್ಟೀನ್ ಏಯ್ಟಿ ನೈನಲ್ಲಿ ಸ್ಟಾರ್ಟ್ ಮಾಡಿದ್ದು ಇದನ್ನು ಯಾ ಅದು ಕಂಪ್ಲೀಟ್ ಆಗಿದ್ದು ಬಂದ್ಬಿಟ್ಟು ಫಿಫ್ಟೀನ್ ನೈಂಟಿ ಒನ್ನಲ್ಲಿ ಇದು ಕಂಪ್ಲೀಟ್ ಆಯಿತು ಆ ನೆನಪಿಗೋಸ್ಕರ ಅಲ್ಲಿ ಕೂತ್ಕೊಂಡು ಅಲ್ಲಾಹುನ ಪ್ರಾರ್ಥನೆ ಮಾಡಿದರು ಅನ್ನೋ ಕಾರಣಕ್ಕೋಸ್ಕರ ಈ ಚಾರ್ ಚಾರ್ಮಿನಾರ್ನ ಅವರು ಅಲ್ಲಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಚಾರ್ ಹೋಗೋದಕ್ಕೆ ಬೆಸ್ಟ್ ಟೈಮ್ ಏನಪ್ಪ ಅಂತಂತ ಯಾರಾದರೂ ಕೇಳಿದರೆ ಚಾರು ಮಿನಾರ್ಗೆ ಹೋಗೋದಕ್ಕೆ ಬೆಸ್ಟ್ ಟೈಮ್ ಬಂದುಬಿಟ್ಟು ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಹೋಗಬೇಕು ಮಾರ್ನಿಂಗ್ ಟೈಮಲ್ಲಿ ಹೋದರೆ ನಿಮಗೆ ಚಾರ್ ಮಿನಾರನ ಮೇಲೂ ಹೋಗ್ಬೋದು ಇವಾಗ ನೋಡಿ ನಾವು ಆಲ್ರೆಡಿ ಚಾರ್ ಮಿನಾರ್ನ ಮೇಲೆ ಇದ್ದೀವಿ ಅದಕ್ಕೆ ಎಂಟ್ರಿ ಫೀಸು ಕೂಡ ಇದೆ ಟ್ವೆಂಟಿ ಫೈವ್ ರುಪೀಸ್ ಎಂಟ್ರಿ ಫೀಸ್ ಇದೆ ಪ್ಲಸ್ ಅದರೊಳಗಡೆ ಕ್ಯಾಮ್ರಾಸ್ ಏನು ಅಲೋ ಇಲ್ಲ ಇದೆಲ್ಲ ಕಂಪ್ಲೀಟಾಗಿ ನಾವು ಮೊಬೈಲಲ್ಲೇ ರೆಕಾರ್ಡ್ ಮಾಡಿರೋ ವಿಡಿಯೋ ನೀವೇನಾದ್ರು ಚಾರು ಮಿನಾರಿಗೆ ಹೋಗ್ಬೇಕು ಅಂದರೆ ನೀವು ಯಾವಾಗ ಟ್ರೈನ್ ಇಳಿದು ಫಸ್ಟು ಅಂದರೆ ರೂಮ್ ಅಲ್ಲಿ ಆಕ್ಚುಲಿ ಹನ್ನೆರಡು ಗಂಟೆಗೆ ಚೆಕ್ ಇನ್ ಆಗಬೇಕಾಗುತ್ತೆ ಅದಕ್ಕಿಂತ ಮೊದಲು ನೀವು ಚಾರ್ಮಿನಾರ್ಗೆ ಹೋಗಿ ಅಕ್ಕಪಕ್ಕದಲ್ಲೇ ನಿಮಗೆ ಬೇಜಾನ್ ರೂಮ್ಗಳು ಸಿಕ್ ಕೂಡ ಸಿಗ್ತವೆ ಓಕೆನಾ ನೀವು ಅಲ್ಲಿ ಹೋಗಿ ಅಲ್ಲಿ ಕ್ಲಾಕ್ ರೂಮ್ ಅಂತ ಇರುತ್ತೆ ಕ್ಲಾಕ್ ರೂಮಲ್ಲಿ ನಿಮ್ಮ ಲಗೇಜನ್ನ ಇಡಿ ಲಗೇಜನ್ನ ಇಟ್ಟು ನೀವು ಮುಂದೆ ಚಾರ್ಮಿನಾರನ್ನ ನೋಡಿಕೊಂಡು ಅದ್ರ ಪಕ್ಕದಲ್ಲೇ ಇರುವಂಥ ಅಂದರೆ ನೀವು ಮೇಲೆಲ್ಲ ಕೂಡ ಹೋಗ್ಬೋದು ಟ್ವೆಂಟಿ ಫೈವ್ ರುಪೀಸ್ ಟಿಕೆಟ್ ತಗೊಂಡ್ರೆ ನೀವು ಚಾರ್ಮಿನಾರ್ ಮೇಲೆ ಹೋಗಿ ಮೇಲೆಯಿಂದ ಕಂಪ್ಲೀಟ್ ಹೈದರಾಬಾದ್ ವ್ಯೂವನ್ನು ಕೂಡ ಕಾಣಿಸುತ್ತೆ ನಿಮಗೆ ಪ್ಲಸ್ ಅದರಲ್ಲಿರುವಂಥ ಒಳಗಡೆ ಇರುವಂಥ ಪ್ರತಿಯೊಂದು ಕೋಣೆಗೂ ಕೂಡ ನೀವು ಹೋಗಿ ನೋಡ್ಬೋದು ಅಲ್ಲೇನು ಕೋಣೆ ಏನಿಲ್ಲ ಪ್ಲಸ್ ನಿಮಗೆ ಅಲ್ಲಿ ಬಂದುಬಿಟ್ಟು ಟೈಮಿಂಗ್ಸ್ ಇದೆ ಟೈಮಿಂಗ್ಸು ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಈವ್ನಿಂಗ್ ಫೈವ್ ಓ ಕ್ಲಾಕ್ವರೆಗೂ ಅಲ್ಲಿ ಚಾರ್ಮಿನಾರ್ನ ಒಳಗಡೆ ಕೂಡ ಅಂದರೆ ಮೇಲೆ ಕೂಡ ನೀವು ಹೋಗ್ಬೋದು ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಹೋಗ್ತೀನಿ ಅಂತ ಅಂದರೆ ಹೋದರೆ ನಿಮಗೆ ಚೆನ್ನಾಗಿರುತ್ತೆ ಫೋಟೋಸು ಸಿಗುತ್ತೆ ಬಟ್ ಏನಂತಂದರೆ ಅಲ್ಲಿ ಕಾಲು ಇಡೋದಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ರಶ್ ಆಗಿರುತ್ತೆ ಆದ್ರೆ ಆದ್ದರಿಂದ ನೀವು ಯಾವತ್ತೂ ಕೂಡ ಮಾರ್ನಿಂಗ್ ಟೈಮಲ್ಲಿ ಪ್ಲ್ಯಾನ್ ಮಾಡಿದರೆ ನಿಮಗೆ ಒಳ್ಳೇದು ಅಂತಂತಲೇ ಹೇಳ್ಬೋದು ಅಲ್ಲಿ ಅದಾದಮೇಲೆ ಚಾರ್ಮಿನಾರ್ ನೋಡೇ ಆದಮೇಲೆ ಅಲ್ಲೇ ಪಕ್ಕದಲ್ಲಿರುವಂಥ ಯಾವುದಾದ್ರು ಒಂದು ದೋಸೆ ಕ್ಯಾಂಪು ಇಲ್ಲಾಂದರೆ ಅಲ್ಲಿ ತುಂಬ ಫೇಮಸ್ ತಿಂಡಿ ಶಾಪ್ಸ್ ಎಲ್ಲ ಇದೆ ಅಲ್ಲಿ ಲೋಕಲ್ಸಲ್ಲಿ ಅಲ್ಲಿ ಕೂಡ ನೀವು ಹೋಗಿ ತಿಂಡಿನ ಮಾಡ್ಬೋದು ಮತ್ತು ಇನ್ನೊಂದೇನಂತ ಅಂದರೆ ನೋಡಿ ನೀವು ಇವಾಗ ಯೆಲ್ಲೋ ಕಲರ್ ಹಾಕಿದ್ರಲ್ಲ ಅದೇನಂತ ಅಂದರೆ ಉಪ್ಪಿಟ್ಟು ದೋಸೆ ಮೇಲೆ ನಾವು ಯೂಜ್ವಲಾಗಿ ಮಸಾಲೆ ಹಾಕ್ತೀವಿ ಇವರು ದೋಸೆ ಮೇಲೆ ಉಪ್ಪಿಟ್ಟು ಹಾಕಿ ಅದಕ್ಕೆ ಮಸಾಲೆ ಪೌಡ್ರ್ ಅಂದರೆ ಚಾಟ್ ಮಸಾಲ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡಿ ಕೊಡ್ತಾರೆ ಬಟ್ ಒಂಥರ ಗುಣ ಕೂಡ ಇರುತ್ತೆ ಅಲ್ಲಿ ವೆದರ್ಗೆ ಅದು ಸೂಟ್ ಆಗುತ್ತೆ ಅನಿಸುತ್ತೆ ಬಟ್ ಏನಂತ ಅಂದರೆ ಬಿಸಿಲು ಟೈಮಲ್ಲಿ ಮಾತ್ರ ನೀವು ಅಲ್ಲಿಗೆ ಹೋಗಲೇಬಾರ್ದು ಎಷ್ಟು ಬಿಸಿಲಿರುತ್ತೆ ಅಂತ ಅಂದರೆ ಆಲ್ಮೋಸ್ಟ್ ಫಾರ್ಟಿ ಡಿಗ್ರಿಲಿ ಇರುತ್ತೆ ನಾವು ಬೆಂಗಳೂರಿಂದ ಅಲ್ಲಿ ಬೆಂಗಳೂರಿಗೂ ಅಲ್ಲಿಗೂ ಕಂಪೇರ್ ಮಾಡಿದರೆ ತುಂಬ ಅಂದರೆ ತುಂಬಾ ಡಿಫ್ರೆಂಟಾಗಿರುತ್ತೆ ಆದ್ದರಿಂದ ನೀವು ಯಾವಾಗ್ಲೂ ಕೂಡ ಒಂದು ಬಾಟಲನ್ನ ಕ್ಯಾರಿ ಮಾಡಿ ಇಲ್ಲಾಂದರೆ ನೀರು ತಗೊಂಡು ತಗೊಂಡು ಅಲ್ಲಿ ಯೂಶ್ವಲಾಗಿ ಟ್ವೆಂಟಿ ರುಪೀಸ್ ನೀರು ತಗೊಂಡು ತಗೊಂಡೆ ನಿಮಗೆ ಆಲ್ಮೋಸ್ಟು ಎಷ್ಟು ನೀರು ಕುಡಿತಾರೆ ಅಂತ ಅಂದ್ಬಿಟ್ಟು ನಿಮಗೇನೇ ಕೂಡ ಗೊತ್ತಾಗಲ್ಲ ಆದ್ದರಿಂದ ಒಂದು ಬಾಟ್ಲನ್ನ ಕ್ಯಾರಿ ಮಾಡಿ ಅಲ್ಲಿ ಅಲ್ಲಲ್ಲೇ ಸಿಗ್ತಾ ಇರುತ್ತೆ ಓಟ್ಲ್ಸಲ್ಲಿ ಆಗಲಿ ಇಲ್ಲಾಂದರೆ ನಾರ್ಮಲ್ ಕೋಲ್ಡ್ ವಾಟರ್ಗಳು ಇರುತ್ತೆ ಅಲ್ಲಿ ಓಕೆನಾ ನೀವು ಅಲ್ಲಿಂದ ಫಿಲಪ್ ಮಾಡ್ತಾ ಫಿಲಪ್ ಮಾಡ್ತಾ ನಿಮ್ಮದು ಬಜೆಟ್ ಪ್ಲ್ಯಾನು ನೀವು ಉಳಿಸ್ಕೊಬೋದು ಅದಾದಮೇಲೆ ನೀವು ಚಾರ್ಮಿನಾರ್ ಆದಮೇಲೆ ನೆಕ್ಸ್ಟು ನೀವು ಬಂದುಬಿಟ್ಟು ಈ ಮೆಕ್ಕಾ ಮಜೀದ್ಗೆ ವಿಸಿಟ್ ಮಾಡ್ಬೋದು ಇದಕ್ಕೆ ಮೆಕ್ಕಾ ಮಜಿದ್ ಅಂತ ಬರೋ ಕಾರಣ ಏನಂತ ಅಂದರೆ ಮೆಕ್ಕಾದಿಂದ ಇಟ್ಟಿಗೆನ ತಗೊಬಂದು ಈ ಮಜೀದನ್ನ ಕಟ್ಟಿರ್ತಾರೆ ಆದ್ದರಿಂದ ಇದಕ್ಕೆ ಮೆಕ್ಕಾ ಮಜೀದ್ ಅಂತ ಹೇಳ್ತಾರೆ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ಸ್ ಅಂದರೆ ನೋಡಿ ಆ ಪಾರಿವಾರಗಳು ಇದೆಯಲ್ಲ ಅದೇ ಇಲ್ಲಿನ ಮೇಯ್ನ್ ಅಟ್ರಾಕ್ಷನ್ಸು ಈ ವಿಡಿಯೋ ನಿಮಗೆ ಅಲ್ಲಿ ಸ್ವಲ್ಪನಾದ್ರೂ ಮಾಹಿತಿ ನೀಡಿದೆ ಅಂತ ಇದು ನೈಟ್ ಹೊತ್ತು ಏನಕ್ಕಪ್ಪ ವಿಸಿಟ್ ಮಾಡಬಾರ್ದು ಅಂತ ಅನ್ನೋ ಕಾರಣ ಬಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಕಾಲಿಡೋದ್ರು ಕೂಡ ಜಾಗ ಇರಲ್ಲ ಆದ್ದರಿಂದ ಮತ್ತಿನ್ನೊಂದು ಆಪ್ಷನ್ಸ್ ಏನಂದರೆ ನಿಮಗೆ ಮೇಲೆ ಹೋಗ್ನು ಕೂಡ ಹೋಗೋದಕ್ಕೆ ಅಲೋ ಇರೋಲ್ಲ ಆದ್ದರಿಂದ ನೀವು ಆಲ್ಮೋಸ್ಟು ಮಾರ್ನಿಂಗ್ ಟೈಮಲ್ಲಿ ಹೋದರೆ ನಿಮಗೆ ಖಾಲಿ ಸಿಗುತ್ತೆ ನೀವು ಆಲ್ಮೋಸ್ಟ್ ಚೆನ್ನಾಗಿ ಆ ಪ್ಲೇಸಸ್ನೆಲ್ಲ ನೋಡ್ಕೊಂಬಿಟ್ಟು ಬರ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆಲೆಲ್ಲ ಶೇರ್ ಮಾಡಿ ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಿ ಆ್ಯಂಡ್ ಬ್ಲೆಸ್ ಮಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ